ಇನ್ನು ಮುಂದಿನ ಕ್ಷೇತ್ರ ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ಮಸಾಲಾ ಜೈರಾಮ್ ಬಿಜೆಪಿಯ ಮೊದಲ ಬಾರಿಯ ಅಲಿ ಶಾಸಕರು ಅವರ ವಿರುದ್ಧವಾಗಿ ಈಗ ಜೆಡಿಎಸ್ ಟಿ ಕೃಷ್ಣಪ್ಪನವರು ಮಾಜಿ ಶಾಸಕರು ಅವರು ಕೂಡ ಇದು ಕಾಂಗ್ರೆಸ್ನಿಂದ ಜೆಡಿಎಸ್ನ ಮಾಜಿ ಎಂ ಎಲ್ ಸಿ ಕಾಂತರಾಜು ಬೆಮೆಲ್ ಕಾಂತರಾಜು ಆಕಾಂಕ್ಷಿ ಬಹುತೇಕ ಟಿಕೆಟ್ ಫಿಕ್ಸ್ ಕಾಂಗ್ರೆಸ್ ಇಂದ ಬೆಮೆಲ್ ಕಾಂತರಾಜು ಬಿಜೆಪಿಯಿಂದ ಮಸಾಲಾ ಜೈರಾಮ್ ಹಾಗೆ ಎಂ ಟಿ ಕೃಷ್ಣಪ್ಪನವರು ಇಲ್ಲಿ ತ್ರಿಕೋನ ಸ್ಪರ್ಧೆ ಇದುವರೆಗೂ ವರ್ಸಸ್ ಫೈಟ್ ಆಗುತ್ತೆ ಜೆಡಿಎಸ್ ವರ್ಸಸ್ ಬಿಜೆಪಿ ನೋಡಿ ಫೈಟ್ ಆಗೋದು ಬಟ್ ಕಾಂಗ್ರೆಸ್ ಇಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ ಈ ಚಿಕ್ಕ ಟೈಪ್ ಇಲ್ಲಿ ಸೊ ಬೆಮೆಲ್ ಕಾಂತ್ ರಾಜು ಎಸ್ ಇಂದ ಎಂ ಎಲ್ ಸಿ ಆಗಿದ್ರು ಅಥವಾ ತುಮಕೂರಿಂದ ಗೆದ್ದಿದ್ರು ಅದ್ಯಾಕೋ ಕುಮಾರಸ್ವಾಮಿ ಅವ್ರ ಜೊತೆ ಮುನ್ಸ್ಕೊಂಡೀಗ ಕಾಂಗ್ರೆಸ್ ಪಟ್ ಸಾಲಿಗೆ ಬಂದವ್ರೆ ಸೊ ಇದೆ ಗುಬ್ಬಿ ವಾಸು ಇವರೆಲ್ಲ ಬೆಲ್ಟ್ ಬೆಲ್ಟ್ ಇವರೆಲ್ಲ ಇವ್ರನ್ನ ಗೆಲ್ಬಹುದು ಲೆಕ್ಕ ಚರಕಲ್ಲ ಅನ್ಕತ್ತವ್ರೆ ಬಟ್ ಬಹುತೇಕ ಬೆಮೆಲ್ ಕಾಂತರಾಜು ಅವರು ಜೆಡಿಎಸ್ ಮತಗಳನ್ನೇ ಸೆಳಿತಾರೆ ಬಿಜೆಪಿಗೆ ಎಕ್ಸ್ ಎಂ ಎಲ್ ಎಂ ಡಿ ಲಕ್ಷ್ಮೀನಾರಾಯಣ ಕಾಂಗ್ರೆಸ್ ಇಂದ ಬಿಜೆಪಿ ಸೇರಿರೋದು ಕಾಂಗ್ರೆಸ್ ಸಂಸದ ಮುದ್ದನ್ಮೈಗೌಡ ಬಿಜೆಪಿ ಸೇರಿರೋದು ತುರುವೇಕೆರೆಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಏನಲ್ ನಲ್ವತ್ತೈವ ಸಾವಿರ ಅಂತಲ್ಲ ಇಬ್ಬರಿಂದ ಎಂ ಡಿ ಲಕ್ಷ್ಮೀನಾರಾಯಣ ಮತ್ತೆ ಮುದ್ದನ್ಮೈಗೌಡ್ರಿಂದ ಈ ಕ್ಷೇತ್ರದಲ್ಲಿ ಒಂದ್ ಹತ್ ಸಾವಿರ ಓಟು ಐದ್ ಸಾವಿರ ಓಟು ಮಸಾಲಾ ಜರಾಮ್ ಪ್ಲಸ್ ಅಟ್ ದಿ ಸೇಮ್ ಟೈಮ್ ನೀವಾಗ್ಲೇ ಮಾತನಾಡ್ತಿದ್ರಿ ನಾಗರಾಜ್ ವಿಚಾರ ಗುಬ್ಬಿ ನಾಗರಾಜ್ ಗುಬ್ಬಿಗೆ ನಾಗರಾಜ್ ಅವರ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಪುರ ಈ ಒಂದು ವಿಧಾನ ವ್ಯಾಪ್ತಿಗೆ ಬರುತ್ತೆ ಬಹುಶಃ ಅಲ್ಲೊಂದು ಹತ್ತರಿಂದ ಹನ್ನೊಂದು ಸಾವಿರ ವೋಟ್ಸ್ ಆ ಕ್ಷೇತ್ರದಲ್ಲಿ ಬರುತ್ತೆ ಅದು ಜೆಡಿಎಸ್ ಅಂದ್ರೆ ಇವ್ರಿಗೆ ಎಂಟಿ ಕೃಷ್ಣಪ್ಪನಿಗೆ ಪರವಾಗಿ ಆಗಬಹುದು ಹಾಗಾಗಿ ಮುನ್ನಡೆ ಬರಬಹುದೇನೋ ಒಂದು ಲೆಕ್ಕಾಚಾರ ಇತ್ತು ಬಟ್ ನೀವ್ ಹೇಳ್ರಿ ಎಂ ಡಿ ಲಕ್ಷ್ಮೀನಾಯಣ್ಣ ಜೊತೆಗೆ ಮುದ್ದನ್ಮೇಗೌಡರು ಇವರೆಲ್ಲರೂ ವಾಪಸ್ ಬಂದಿರೋದ್ರಿಂದ ಅಂದ್ರೆ ಬಿಜೆಪಿಗೆ ಬಂದಿರೋದ್ರಿಂದ ಒಂದ್ ರೀತಿ ಬಲ ಬರ್ತಿದೆ ಅಂತ ನನ್ನ ಪ್ರಶ್ನೆ ಆ ಸೀನ್ಪುರದ ಮತಗಳು ಒಟ್ಟಾರೆ ಆಗಿ ಆದ್ರೆ ಎಂ ಟಿ ಕೃಷ್ಣಪ್ಪ ಬೆನಿಫಿಟ್ ಆಗಲ್ವಾ ಅಂತ ಈಗ ನಾಗರಾಜುಗೂ ಎಂ ಡಿ ಲಕ್ಷ್ಮೀನಾರಾಯಣ ಮುದ್ದನ್ಮೇಗೌಡರು ತೂಕ ಹಾಕಿದ್ರೆ ಎಂ ಡಿ ಲಕ್ಷ್ಮೀನಾರಾಯಣ ಮುದ್ದನ್ಮೇಗರು ತೂಕ್ತಾರ ಅಲ್ಲಿ ಮತಗಳಲ್ಲಿ ಬಂದಾಗ ಅಂಡ್ ಬಮಿಲ್ ಕಾಂತರಾಜು ಬಿಜೆಪಿ ಎಗೆನೆಸ್ಟ್ ಓಟಲ್ ಸ್ಪ್ಲಿಟ್ ಆಗ್ತಿರೋದು ಬಿಜೆಪಿ ಹೋಟೆಲ್ ಅಲ್ಲ ಬಿಜೆಪಿ ಎಗನೆಸ್ಟ್ ಏನ್ ವೋಟ್ ಬ್ಯಾಂಕ್ ಇತ್ತು ಅಲ್ಲಿ ಸ್ಪ್ಲಿಟ್ ಆಗ್ತಿರೋದು ಎರಡನೇ ವಿಚಾರ ಮಸಾಲಾ ಜೈರಾಮ ಚುನಾವಣೆ ಗೆದ್ದ ಮೇಲೆ ಹೋಗ್ಬಿಟ್ಟು ಬೆಂಗಳೂರು ಬಂದು ಮಸಾಲೆ ಮಾರ್ಕೊಂಡು ನಿಂತ್ಕೊಂಡಿಲ್ಲ ಕ್ಷೇತ್ರದಲ್ಲಿ ಓಡಾಟ ಮಾಡ್ಕೊಂಡವ್ರ ಏನ್ ಜೋರ್ ಇಲ್ಲ ಆರ್ಭಟ ಇಲ್ಲ ಮಸಾಲಾ ಜೈರಾಮ ಜನಗಳ ಜೊತೆ ಅಣ್ಣ ಅಪ ಹೆಂಗಿದ್ಯಾ ಅಂತವ್ರೆ ಅವೆಲ್ಲ ಕೂಡ ಫ್ಯಾಕ್ಟರ್ ಮತ್ತೆ ಸರ್ಕಾರ ಅವ್ರದಿದ್ದು ಒಂದಷ್ಟು ಕೆಲಸ ಕಾರ್ಯ ದಬ್ಬಾಳಿಕೆ ಇಲ್ಲ ಈ ತರ ದಮಯ ದಪಯ ರಾಜಕಾರಣ ನಡೀತಾ ಇದೆ ಹಾಗಾಗಿ ತುರುವೇಕೆರೆ ನಲ್ಲಿ ಸತತವಾಗಿ ನಮ್ಮ ಸರ್ವೆ ನಲ್ಲಿ ಮೂರನೇ ಬಾರಿಯೂ ಸಹ ಅಕ್ಟೋಬರ್ ನವೆಂಬರ್ ಈಗಲೂ ಕೂಡ ತುರುವೇಕೆರೆಯಲ್ಲಿ ಬಿಜೆಪಿಯ ಮಸಾಲಾ ಜರ ಮುನ್ನಡೆಯ ಕಾಯ್ದುಕೊಂಡಿದ್ದಾರೆ ಯಾವುದೇ ರೀತಿಯ ಡೌಟ್ ಇಲ್ಲ ಎಸ್ ಮನೆ ಮಂದಿ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ